ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಇವತ್ತಿನ ವೀಡಿಯೋದಲ್ಲಿ ಸ್ಟಾರ್ಟಿಂಗಿಂದ ನೋಡಿದ್ರೆ ಗೊತ್ತಾಗಿರುತ್ತೆ ಅನ್ಕೊತೀನಿ, ಇವತ್ತು ಒಂದು ನನ್ನ ರಿಲ್ಯಾಕ್ಸಿಂಗ್ ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾವಿವಾಗ ಹೋಗ್ತಾಯಿದ್ದೀವಿ ನಮ್ಮ ಮನೆ ದೇವ್ರಿಗೆ. ನಮ್ಮೂರಿನ ಹತ್ತಿರದಲ್ಲೇ ಇರೋವಂಥ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದು. ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಅದಕ್ಕೆ ಇವತ್ತು ನಾನು ಫುಲ್ಲು ಡೀಟೈಲಾಗಿ ಏನು ತೋರ್ಸೋಕೆ ಹೋಗ್ತಿಲ್ಲ. ನಾವು ನಮ್ಮ ಕಾರ್ಗೆ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಮನೆ ದೇವರಾಗಿರೋದ್ರಿಂದ ಫಸ್ಟು ನಾವು ಇಲ್ಲಿಗೆ ಪೂಜೆ ಮಾಡಿಸ್ಬೇಕು ಅಂತ ಬಂದಿದ್ದೀವಿ. ನೀವು ಕೂಡ ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಒಬ್ಬರು ಏನೋ ವಿಶೇಷವಾದ ಪೂಜೆನ ಮಾಡ್ತಾ ಇದ್ರು ಇವತ್ತು, ಅದು ಏನು ಅಂತ ನೋಡೋಣ ಅಂತ ನಿಂತಿದ್ವಿ. ಈಗ ಕಾರ್ಗೆ ಪೂಜೆ ಮಾಡೋಕ್ಕೆ ಐನೋರು ಬಂದಿದ್ದಾರೆ. ಇವರು ರಮೇಶ್ ಅಣ್ಣ ಅಂತ ನಮ್ಮ ಮನೆಯವರ ಫ್ರೆಂಡು. ಇವರು ಕೂಡ ಇವತ್ತು ನಮ್ಮ ಜೊತೇಲಿ ಬಂದಿದ್ದರು. ಕಾರ್ಗೆ ಹಾರ ಹಾಕೋದಕ್ಕೆ ಇವರು ಹೆಲ್ಪ್ ಮಾಡ್ತಿದ್ರು. ಐನೋರೆಲ್ಲ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ಇವತ್ತು ಮನೆ ದೇವರ ವಾರ ಶನಿವಾರ, ಅದಕ್ಕೆ ನಾವು ಶನಿವಾರನೇ ಪೂಜೆ ಮಾಡಿಸ್ಬೇಕು ಅಂತ ಬಂದಿದ್ದು. ಫಸ್ಟು ಗಣೇಶನಿಗೆ ಕುಂಕುಮ ಎಲ್ಲ ಇಟ್ಟು ಹೂವು ಹಾಕಿ ಪೂಜೆನ ಫಸ್ಟು ಗಣೇಶಂಗೆ ಮಾಡಿದ್ರು. ಆಮೇಲೆ ಕಾರ್ಗೆ ಪೂಜೆನ ಮಾಡ್ತಿದ್ದಾರೆ. ನಾವು ಕಾರ್ ತಗೊಂಡಿದ್ದು ನಮಗೆ ಮಾತ್ರ ಖುಷಿ ಇಲ್ಲ, ನಮಗೆ ತುಂಬ ಜನ ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಸಲ. ನಮಗೂ ತುಂಬ ಖುಷಿ ಇದೆ, ಹಾಗೆ ಸ್ವಲ್ಪ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇದು ಅವತ್ತು ನಾನು ಮಾಡಿದಂಥ ಏರ್ ಕಟ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಕಸ್ಟಮರು ನಾನು ಲಾಸ್ಟ್ ವೀಕು ಒಬ್ರಿಗೆ ಒಂದು ಏರ್ ಕಟ್ ಮಾಡಿದ್ದೆ, ಆ ಫೋಟೋನ ನೋಡ್ಕೊಂಡು ಬಂದು ನಂಗೆ ಇದೇ ಥರ ಬೇಕು ಅಂತ ಕೇಳಿ ಮಾಡಿಸ್ಕೊಂಡ್ರು. ಅದು ತುಂಬ ಚೆನ್ನಾಗಿ ಬಂತು, ಅವ್ರಿಗೂ ಕೂಡ ಇಷ್ಟ ಆಯಿತು. ಈ ಥರ ವೀಡಿಯೋನೂ ಮಾಡಿಕೊಡಿ ಅಂತ ಕೇಳಿ ಮಾಡಿಸ್ಕೊಂಡ್ರು. ಅವ್ರು ಹೇಳಲಿಲ್ಲ ಅಂದರೂ ನಾನು ಮಾಡೇ ಮಾಡ್ತಿದ್ದೆ. ನನಗೆ ತುಂಬ ಖುಷಿ ಆಯಿತು, ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊತಿದ್ದೀನಿ. ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ನನ್ನ ವೀಡಿಯೋಸ್ನ ನೋಡ್ತಾರೆ, ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗುತ್ತೆ, ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ನೆಕ್ಸ್ಟು ಇನ್ನೂ ಒಂದು ಹೆಜ್ಜೆ ಅಂತ ನಾನು ಏರ್ ಸ್ಪಾ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗ ಮಾಡ್ತೀನಿ ಅಂತ ಎಕ್ಸಾಕ್ಟ್ ಪ್ಲ್ಯಾನ್ ಇಲ್ಲ, ಆದಷ್ಟು ಬೇಗ ಮಾಡಬೇಕು ಅಂತ ಪ್ಲ್ಯಾನ್ ಇದೆ.
ಆ ಸಲೂನ್ಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಏರ್ ವಾಶ್ ಮಾಡಿ ಹೇರ್ ಕಟ್ಟಿಂಗ್ನ ಮಾಡುವಂಥದ್ದು, ಹಾಗೆ ಸ್ಟ್ರೈಟ್ನಿಂಗ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಅದೆಲ್ಲ ನಾನು ಮಾಡಿದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ ಏರ್ ಕಟ್ಟಿಂಗ್ಸ್ ಎಲ್ಲ ಯಾವ ಥರ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಇದು ಇವತ್ತಿನ ವಿಡಿಯೋ, ಅಂದರೆ ಸಂಡೇ. ಇವತ್ತು ಸಂಡೇ ಸ್ಪೆಷಲ್ ಅಂತ ಚಿಕನ್ ಸಾಂಬಾರ್ನ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಈಸಿಯಾಗಿ ಮಾಡ್ತೀನಿ ಕ್ವಿಕ್ಕಾಗಿ ಅಂತ ನಿಮಗೂ ಕೂಡ ತೋರಿಸ್ಬಿಡ್ತೀನಿ. ಬೇಗ ಅದನ್ನು ತೋರಿಸ್ತೀನಿ, ಜಾಸ್ತಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ನೋಡಿ, ಇಲ್ಲಿ ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ, ಒಂದು 3 ಟೊಮೊಟೊ, ಒಂದೆರಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಾಯಿ, ಹಾಗೆ ಸ್ವಲ್ಪ ಚಕ್ಕೆ ಲವಂಗ, ಕಡಲೆ, ಮತ್ತು ಸ್ವಲ್ಪ ಗಸಗಸೆನ ತೊಗೊಂಡಿದ್ದೀನಿ. ಒಗ್ಗರಣೆಗೆ 2 ಈರುಳ್ಳಿನ ಕಟ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ. ಫಸ್ಟು ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಅದಕ್ಕೆ ಅರಶಿನ ಪುಡಿನ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಚ್ಚಿಟ್ಕೊಂಡಿದ್ದಂಥ ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಆ ಪುದೀನ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೂ ಓಕೆ. ಪುದೀನ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾನ್ ವೆಜ್ ರೆಸಿಪಿಲಿ ಆಲ್ಮೋಸ್ಟ್ ಎಲ್ಲರೂ ಪುದೀನ ಯೂಸ್ ಮಾಡೇ ಮಾಡ್ತಾರೆ. ನಾನು ಇವತ್ತು ಇಲ್ಲಿ 1.5 ಕೆಜಿಯಷ್ಟು ಫಾರಂ ಕೋಳಿ, ಅಂದರೆ ಮೊಟ್ಟೆ ಕೋಳಿ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ, ಈಗ ಅದಕ್ಕೆ ನಾನು ಈ ಚಿಕನ್ನ ಸೇರಿಸ್ತಾ ಇದ್ದೀನಿ. ಆವಾಗಲೇ ಕಲ್ಲುಪ್ಪನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಇದು ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಆಗಬೇಕು, ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಲೈಟಾಗಿ ಎಣ್ಣೆ ಬಿಡುತ್ತೆ. ಅಷ್ಟರಲ್ಲಿ ಈಗ ನಾನು ಮಸಾಲೆಗೆ ಅಂತ ತೋರಿಸಿದ್ನಲ್ಲ, ಆ ಐಟಮ್ಸ್ನೆಲ್ಲ ರುಬ್ಕೊಂಡು ಬರೋಣ ಬನ್ನಿ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಲಾಸ್ಟಲ್ಲಿ ಈಗ ಚಿಲ್ಲಿ ಮತ್ತು ಧನಿಯಾ ಎರಡು ಮಿಕ್ಸ್ ಇರೋವಂಥ ಸಾಂಬಾರು ಪೌಡರ್ ಇದು 2 ಸ್ಪೂನಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ಲು ನೈಸಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಈಗ ಬೇಯ್ತಾ ಇರೋವಂಥ ಚಿಕನ್ನು ನೋಡಿ, ಇಲ್ಲಿ ಆಯಿಲ್ ಎಲ್ಲ ಬಿಟ್ಟಿದೆ ಸ್ವಲ್ಪ ಚೆನ್ನಾಗಿ. ಈಗ ಅದಕ್ಕೆ ರುಬ್ಬಿರೋವಂಥ ಮಸಾಲೆನ ಸೇರಿಸಿ ಅದಕ್ಕೆ ಸ್ವಲ್ಪ ಜಾರ್ ತೊಳೆದಿರೋ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇದು ಇವಾಗ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೋದು. ನಾನಿವತ್ತು ಚಪಾತಿಗೆ ಅಂತ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಗಟ್ಟಿಗೇ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ನೀರೆಲ್ಲ ಸೇರಿಸಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸಲ ನೋಡ್ಕೋಬೇಕಾಗುತ್ತೆ. ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ, ವಿಶಲ್ ಕೂಗ್ಸೋದಕ್ಕಿಂತ ಮುಂಚೆನೇ ನೋಡ್ಕೋಬೇಕು. ಆಮೇಲೆ ಹಾಕೋದಕ್ಕೆ ಹೋದರೆ ಅದು ಸರಿಯಾಗಿ ಉಪ್ಪು ಹಿಡಿಯೋದಿಲ್ಲ. ಎಲ್ಲ ಕರೆಕ್ಟಾಗೇ ಇತ್ತು, ನಾನು ಒಂದ್ಸಲ ಚೆಕ್ ಮಾಡಿ ಈಗ ಕುಕ್ಕರ್ನ ಮುಚ್ತಾ ಇದ್ದೀನಿ. 4-5 ವಿಶಲ್ಲು ಕೂಗಿಸ್ಕೊತೀನಿ. ಫಾರಂ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಸ್ವಲ್ಪ ಅವರೆಕಾಳಿತ್ತು, ಇದು ಆವಾಗ ತಾನೇ ಬಿಸಿನೀರಿಗೆ ಸ್ವಲ್ಪ ನೆನೆಯಾಕಿಟ್ಟಿದ್ದೆ. ನೆಂದಿತ್ತು ಚೆನ್ನಾಗೇನೆ, ಆದರೆ ಕಾಳೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನೋಡಿ, ಒಂದೊಂದು ಹಾಳಾಗಿತ್ತು, ಯಾಕಂದರೆ ಇದು ಅವರೆಕಾಳು ಸೀಸನ್ ಅಲ್ಲ. ಆದ್ರೂ ಬರ್ತಿದೆ, ಅದು ಹೇಗೆ ಅಂತ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ಸಾಂಬಾರ್ಗೆ ಹಾಕಿದ್ರೆ ಅಂತ ಒಂದು ಸ್ವಲ್ಪ ಇತ್ಕಿ ಹಾಕೋಣ ಅಂತ ಇತ್ತಾ ಇದ್ದೀನಿ. ಕಾಳು ಅಷ್ಟೇನು ಚೆನ್ನಾಗಿರಲಿಲ್ಲ, ಚೆನ್ನಾಗಿರೋದನ್ನು ಮಾತ್ರ ಹಾಕ್ಕೊಂಡೆ. ಇದು ಟೇಸ್ಟು ಗೊತ್ತಿರುತ್ತೆ ಅನ್ಕೊತೀನಿ ಟ್ರೈ ಮಾಡಿರೋರಿಗೆ, ಗೊತ್ತಿಲ್ಲ ಅಂದರೆ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 4 ವಿಶಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಚಿಕನ್ ಸಾಂಬಾರ್ ರೆಡಿಯಾಗಿದೆ. ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ಅಂತ ನಾನು ಇದ್ಕಿದ ಬೇಳೆ ಏನು ಇದ್ಕಿ ಇಟ್ಕೊಂಡಿದ್ದೆ, ಅದನ್ನು ಈಗ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇದು ಬಿಸಿ ಇರೋದಕ್ಕೆ ಈ ಥರ ತೆಳುವಾಗಿ ಕಾಣಿಸ್ತಿದೆ. ಈಗ ಈ ಕಾಳನ್ನ ಹಾಕಿ ಒಂದು 10 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಂಬಾರು ಗಟ್ಟಿ ಬರುತ್ತೆ. ಟೇಸ್ಟು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಚಪಾತಿ, ಪೂರಿ, ಪರೋಟ, ರೈಸು, ಮುದ್ದೆ ಎಲ್ಲದಕ್ಕೂ ಈ ಸಾರು ತುಂಬ ಚೆನ್ನಾಗಿರುತ್ತೆ. ಯಾರೂ ಈ ಥರ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಎಲ್ಲ ಏನು ಪ್ರೊಸೀಜರ್ ಇಲ್ಲ. ನಾನಿವತ್ತು ಚಪಾತಿ ಜೊತೆಗೆ ಈ ಸಾಂಬಾರನ್ನ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ, ಆಯಿತಾ? ನಮ್ಮದು ತಿಂಡಿ ಎಲ್ಲ ಆಗೋ ಅಷ್ಟರಲ್ಲಿ ಇದು ನಮ್ಮ ಅಕ್ಕ ಫಿಶ್ಶು ತವಾ ಫ್ರೈನ ಮಾಡಿ ಕೊಟ್ಟು ಕಳಿಸಿದ್ರು, ಅದನ್ನು ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದರು. ನೋಡೋಣ ರೆಸಿಪಿ ಇನ್ನೊಂದು ಸಲ ಅವ್ರು ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ತುಂಬ ದಿನ ಆಗಿತ್ತು ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಮನೆಯಲ್ಲಿದ್ದೆ, ಫ್ರೀಯಾಗಿ ಇದ್ದೆ. ಇವತ್ತು ಏನು ಫಂಕ್ಷನ್ಗಳೆಲ್ಲ ಏನೂ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಮಾಡ್ಕೋತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಏರ್ ಪ್ಯಾಕ್ ಹಾಕ್ಕೊಳ್ಳೋಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಬಿಳಿ ದಾಸವಾಳ, ಹಾಗೆ ಬಿಳಿ ದಾಸವಾಳದ ಎಲೆ, ಹಾಗೆ ಸ್ವಲ್ಪ ಅಲೋವೆರಾ. ಇದನ್ನು ಇಷ್ಟೂ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಪ್ಯಾಕು. ಏನಾದರೂ ಏರ್ ಫಾಲ್ ಪ್ರಾಬ್ಲಮ್ ಇರೋರು, ಹಾಗೆ ಡ್ಯಾಂಡ್ರಫ್ ಇರೋರು, ಕೂದಲು ರಫ್ ಆಗಿದೆ ಆ ಥರ ಪ್ರಾಬ್ಲಮ್ ಇರೋರು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ನೋಡಿ, ಅದೆಲ್ಲ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ನಾನೀಗ ಸ್ವಲ್ಪ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಏರ್ ಪ್ಯಾಕ್ ರೆಡಿಯಾಗಿದೆ. ನೆಕ್ಸ್ಟು ನಾನೀಗ ಫೇಸ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ. ನಾನೀಗ ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ತಾ ಇರೋದು ಮುಲ್ತಾನಿ ಮಿಟ್ಟಿ. ಇದು ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ತೊಗೋಬೋದು. ನಾನಿಲ್ಲಿ ಪತಂಜಲಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮುಲ್ತಾನಿ ಮಿಟ್ಟಿ. ತುಂಬ ಹಳೆ ಕಾಲದಿಂದ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಅವಾಗಿಂದನೂ ತುಂಬ ಒಳ್ಳೆ ರಿಸಲ್ಟು ಕೊಡ್ತಾ ಇದೆ ಇದು. ಮುಲ್ತಾನಿ ಮಿಟ್ಟಿ ಜೊತೆಗೆ ಕೆಲವರು ಹಾಲು ಸೇರಿಸ್ತಾರೆ, ಕೆಲವರು ಮೊಸರು ಸೇರಿಸ್ತಾರೆ, ಕೆಲವರು ಬರೀ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊತಾರೆ. ನಾನಿವತ್ತು ರೋಸ್ ವಾಟರ್ನ ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ರೋಸ್ ವಾಟರು ಅಷ್ಟೇ ಸ್ಕಿನ್ಗೆ ತುಂಬ ಒಳ್ಳೆಯದು, ಸ್ಕಿನ್ನ ಮಾಯಿಶ್ಚರ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ. ಮುಲ್ತಾನಿ ಮಿಟ್ಟಿ ಜೊತೆ ಸೇರಿಸಿ ಹಾಕ್ಕೊಳ್ಳೋದ್ರಿಂದ ಡಬಲ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ ಫೇಸ್ಗೆ ಇದು. ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು, ಸಡನ್ನಾಗಿ ಅರ್ಜೆಂಟಾಗಿ ಪಾರ್ಲರ್ಗೆಲ್ಲ ಹೋಗೋದಕ್ಕೆ ಟೈಮ್ ಇರಲ್ಲ ಅನ್ನೋರು, ನೀವು ಹೋಗೋದಕ್ಕಿನ್ನ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆ ಈ ಥರ ಪ್ಯಾಕ್ನ ಮಾಡಿ ಮನೆಯಲ್ಲೇ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಹೋದರೆ ಫಂಕ್ಷನಲ್ಲಿ ನಿಜವಾಗ್ಲೂ ಗ್ಲೋ ಆಗಿ ಕಾಣ್ತೀರಾ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆ ಅಂದರೆ ಇದೇ ಪ್ಯಾಕ್ನ ನಾನು ನನ್ನ ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್ ಮಾತ್ರ ಕೇರ್ ಮಾಡೋದಲ್ಲ, ನಾನು ಹ್ಯಾಂಡ್ಸು ಲೆಗ್ಸು ಎಲ್ಲದನ್ನೂ ಕೇರ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟು ನಾನು ಲಿಪ್ಪಿಗೆ ಒಂದು ಸ್ಕ್ರಬ್ನ ರೆಡಿ ಮಾಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲು, ಸ್ವಲ್ಪ ಸಕ್ಕರೆ ತೊಗೊಳ್ಳೋದು. ಸಕ್ಕರೆಗೆ ಸ್ವಲ್ಪ ಒಂದು 3 ಡ್ರಾಪ್ಸು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೂ ಸ್ವಲ್ಪ ರೋಸ್ ವಾಟರ್ನ ಸೇರಿಸಿ ಇದು ಕರಗೋದಕ್ಕೆ ಬಿಡಬೇಕು ಸಕ್ಕರೆ ಇದ್ರ ಜೊತೆ. ನಾವು ಈ ಫೇಸ್ ಪ್ಯಾಕು ಹೇರ್ ಪ್ಯಾಕೆಲ್ಲ ಹಾಕ್ಕೊಳ್ಳೋ ಅಷ್ಟರಲ್ಲಿ ಇದು ಕರಗುತ್ತೆ ಇಷ್ಟೇ. ಇದನ್ನು ಲಿಪ್ ಮೇಲೆ ಹಚ್ಚಿ ಸ್ಕ್ರಬ್ ಮಾಡ್ಕೊಳ್ಳೋದು. ಯಾವ ರೀತಿ ಅಪ್ಲೈ ಮಾಡೋದು ಅಂತೆಲ್ಲ ತೋರಿಸ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈಗ 3 ಥರದ್ದು ಪ್ಯಾಕ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಗ್ರೀನ್ ಕಲರು ಎಲೆಗಳೆಲ್ಲ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ಈಗ ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾನಿಲ್ಲಿ ಏರ್ ಪ್ಯಾಕ್ನ ಈ ಥರ ಒಂದು ಬ್ರಷ್ಷು ಹೆಲ್ಪಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಕೈಯಲ್ಲೆಲ್ಲ ಹಚ್ಚೋಕೋದ್ರೆ ಅಷ್ಟು ಕಂಫರ್ಟ್ ಇರಲ್ಲ, ಅದಕ್ಕೆ ಬರೀ ಇದು ಜ್ಯೂಸ್ ಟೈಪಲ್ಲಿ ಏನಾದರೂ ಇದ್ದರೆ ನೀವು ಕಾಟನಲ್ಲಿ ಅಪ್ಲೈ ಮಾಡ್ಕೋಬೋದು. ಇದು ಪೇಸ್ಟ್ ಥರ ಇರೋದ್ರಿಂದ ಬ್ರಷಲ್ಲಾದರೆ ಆರಾಮಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ, ಈ ಥರ ಏರ್ಸ್ನ ಪಾರ್ಟಿಷನ್ ಮಾಡಿಕೊಂಡು ಎಲ್ಲ ಕಡೆ ಇದನ್ನು ರೂಟ್ಸ್ಗೆ ಟಚ್ ಆಗೋ ಥರ ಅಪ್ಲೈ ಮಾಡ್ಕೋಬೇಕು. ಈ ಪ್ಯಾಕ್ನ ಜೊತೆಗೆ ಮೆಂತ್ಯನ ನೆನೆಸಿಟ್ಕೊಂಡು ಅದನ್ನು ಕೂಡ ಸೇರಿಸ್ಬೋದು. ಕೆಲವರು ಹೆಸರು ಕಾಳನ್ನು ಕೂಡ ಸೇರಿಸ್ಕೋತಾರೆ. ಮನೆ ಮದ್ದು ಅಂದರೆ ಇಂಥದ್ದೇ ಹಾಕಬೇಕು ಅಂತ ಪರ್ಟಿಕ್ಯುಲರಾಗಿ ಏನೂ ಇಲ್ಲ. ನೀವು ಯಾವುದಾದ್ರೂ ಒಂದು ಮಿಸ್ ಆದರೂ ಪರವಾಗಿಲ್ಲ, ಇಲ್ಲ ಒಂದು ಆ್ಯಡ್ ಮಾಡಿಕೊಟ್ರೂ ಪರವಾಗಿಲ್ಲ, ರಿಸಲ್ಟು ಚೆನ್ನಾಗೇ ಇರುತ್ತೆ. ನಾವಿಲ್ಲಿ ಎಕ್ಸ್ಟರ್ನಲ್ಲಾಗಿ ಏನು ಪ್ಯಾಕ್ನ ಹಾಕ್ತಾಯಿದ್ದೀವಿ ಆ ರಿಸಲ್ಟು ಒಂದು ಕಡೆ ಆದರೆ, ನಾವು ನಮಗೋಸ್ಕರ ಟೈಮ್ನ ಕೊಡ್ತಾ ಇದ್ದೀವಿ ಅಂತ ನಮ್ಮ ಒಳಗಡೆ ನಮಗೆ ಅನಿಸಿದ್ರೆ ಅದು ಸೈಕಾಲಜಿಕಲಿ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದನೂ ಕೂಡ ನಿಮ್ಮ ಸ್ಕಿನ್ನು ಮತ್ತು ಹೇರ್ಸ್ ಎಲ್ಲ ಗ್ಲೋ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ನಾನೀಗ ಫುಲ್ಲು ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಪ್ಯಾಕ್ನು ಅಷ್ಟೇ, ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿಕೊಂಡಿದ್ದೆ, ಯಾಕೆ ಅಂದರೆ ನಾನು ಇದೇ ಪ್ಯಾಕ್ನ ನನ್ನ ಮಗಳಿಗೂ ಕೂಡ ಹಚ್ತಾ ಇದ್ದೀನಿ ಇವತ್ತು. ನಂದಾದಮೇಲೆ ಈಗ ಅವಳಿಗೂ ಕೂಡ ಹಚ್ತೀನಿ. ನೋಡಿ, ಫುಲ್ಲು ಏರ್ಸ್ಗೆಲ್ಲ ಅಪ್ಲೈ ಮಾಡಿದಮೇಲೆ ಈ ಥರ ಫುಲ್ ಎಲ್ಲ ಕ್ಲೀನಾಗಿ ಎತ್ತಿ ಒಂದು ಕ್ಲಿಪ್ನ ಹಾಕ್ಕೊಂಡು ಇದು ಒಂದು
ಮಿನಿಮಮ್ 30 ಮಿನಿಟ್ಸ್ ಬಿಟ್ಟರು ಸಾಕು. ನಾನೀಗ ಫೇಸ್ ಪ್ಯಾಕು ಕೂಡ ಅಪ್ಲೈ ಮಾಡೋದ್ರಿಂದ ಎರಡು ಒಟ್ಟಿಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಫಸ್ಟು ನಾನೀಗ ಲಿಪ್ ಸ್ಕ್ರಬ್ಬು ಆವಾಗಲೇ ತೋರಿಸಿದ್ನಲ್ಲ, ಸಕ್ಕರೆ, ನಿಂಬೆಹಣ್ಣು ಮತ್ತು ರೋಸ್ ವಾಟರು, ಇದನ್ನು ಸಕ್ಕರೆ ಎಲ್ಲ ಕರಗಿ ಇದು ಸ್ವಲ್ಪ ತಿಕ್ಕಾಗಿತ್ತು, ಈಗ ಇದನ್ನು ಲಿಪ್ಗೆ ಈ ಥರ ಸ್ಕ್ರಬ್ ಮಾಡ್ಕೊಳ್ಳೋದಷ್ಟೇ. ಆ ಲಿಪ್ಸ್ಗೆ ಈ ಥರ ಸ್ಕ್ರಬ್ ಮಾಡೋದ್ರಿಂದ ಲಿಪ್ಸಲ್ಲಿ ಬ್ಲ್ಯಾಕ್ ಎಲ್ಲ ಆಗಿದ್ರೆ ಅದು ಕಡಿಮೆ ಆಗುತ್ತೆ, ಹಾಗೆ ಲಿಪ್ಸ್ ಡ್ರೈ ಆಗಿದ್ರೆ ಅದು ಕೂಡ ಸರಿ ಹೋಗುತ್ತೆ. ಒಂದೇ ಸಲಕ್ಕಾಗಲ್ಲ, ನೀವು ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಆದರೂ ಇದನ್ನೆಲ್ಲ ಮಾಡ್ತಾ ಇರಬೇಕು. ಈಗ ನಾನು ಫೇಸ್ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಕೆಲವರು ಒಬ್ಬೊಬ್ಬರು ಮಾಡೋದು ಒಂದೊಂದು ರೀತಿ ಇರುತ್ತೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದು ಹಚ್ಕೊಳ್ಳುವಾಗಲೇ ಮುಖಕ್ಕೆ ತಂಪಾಗಿ ಚೆನ್ನಾಗಿ ಫೀಲ್ ಕೊಡ್ತಾ ಇರುತ್ತೆ. ಆ ಸ್ಮೆಲ್ಲು ಅಷ್ಟೇ, ಮುಲ್ತಾನಿ ಮಿಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ. ಆ ಹೇರ್ ಪ್ಯಾಕ್ ಹಾಕ್ಕೊಂಡ್ನಲ್ಲ ಅದು ಅಷ್ಟೇ, ಆ ದಾಸವಾಳ ಎಲೆ ಮತ್ತು ಅಲೋವೆರಾದೆಲ್ಲ ನ್ಯಾಚುರಲ್ಲಾಗಿ ಬರೋವಂಥ ಸ್ಮೆಲ್ಗಳು ತುಂಬ ಚೆನ್ನಾಗಿರುತ್ತೆ. ಈ ಪ್ಯಾಕ್ನ ನಾನು ಬರೀ ಫೇಸ್ಗೆ ಮಾತ್ರ ಅಲ್ಲ, ನೆಕ್ಕು ಮತ್ತು ಇಯರ್ಸ್ಗೂ ಕೂಡ ಕವರ್ ಮಾಡ್ತಾ ಇದ್ದೀನಿ. ಫೇಸ್ ಮಾತ್ರ ಗ್ಲೋ ಕಂಡ್ರೆ ಸಾಕಾಗಲ್ಲ ಅಲ್ವಾ, ನೆಕ್ಕು ಮತ್ತು ಇಯರ್ಸು ಕೂಡ ಚೆನ್ನಾಗಿ ಕಾಣಿಸ್ಬೇಕು. ನೆಕ್ ಹತ್ರ ಎಲ್ಲ ಟ್ಯಾನ್ ಆಗಿರೋದೆಲ್ಲ ಕಡಿಮೆ ಆಗುತ್ತೆ, ಸ್ಕಿನ್ನು ಗ್ಲೋ ಬರೋದಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಈ ಪ್ಯಾಕಿಂದ. ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅನ್ನೋರು ಮನೆಯಲ್ಲಿ ನೀವೇ ಈ ಥರ ಮಾಡ್ಕೋಬೋದು ಈಸಿಯಾಗಿ, ಕಡಿಮೆ ಖರ್ಚಿನಲ್ಲಿ ಕೂಡ. ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡ್ರೆ ಅದು ಬೇರೆಯವರ ಕೈಯಿಂದ ಮಾಡಿಸ್ಕೊಳ್ಳೋ ಮಸಾಜ್ ಎಲ್ಲ ಅದು ರಿಸಲ್ಟು ಬೇರೆ ಥರನೇ ಇರುತ್ತೆ. ಹಾಗೆ ಇದು ನಾವು ಓನಾಗಿ ಮಾಡ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಬೇರೆ ಥರನೇ ಇರುತ್ತೆ. ನಾನಿವಾಗ ಹ್ಯಾಂಡ್ಸ್ಗೂ ಕೂಡ ಅದೇ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಟ್ಯಾನ್ ಆಗಿರುತ್ತೆ, ಬಿಸಿಲಿಗೆಲ್ಲ ಓಡಾಡ್ತಿರ್ತೀವಲ್ಲ ಅದಕ್ಕೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಕೈಗೂ ಕೂಡ ಅದೇ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಎರಡು ಕೈಗೆ ನಾನು ಈಗ ಅಪ್ಲೈ ಮಾಡಿದ್ದಾಯಿತು. ಇದು ಅಷ್ಟೇ, ಒಂದು 30 ಮಿನಿಟ್ಸ್ ಬಿಟ್ಟರೆ ಫುಲ್ಲು ಡ್ರೈ ಆಗುತ್ತೆ, ಆ ಕಲ್ಲರೇ ಚೇಂಜ್ ಆಗುತ್ತೆ, ಫುಲ್ಲು ವೈಟಿಶ್ಗೆ ಟರ್ನ್ ಆಗುತ್ತೆ, ಆವಾಗ ಇದು ಡ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಡ್ರೈ ಆಗೋ ಅಷ್ಟರಲ್ಲಿ ಏರ್ ಪ್ಯಾಕು ಕೂಡ ಡ್ರೈ ಆಗುತ್ತೆ, ಒಟ್ಟಿಗೆ ಎರಡು ರಿಮೂವ್ ಮಾಡ್ಕೋಬೋದು. ನೋಡಿ, ಈಗ 50% ಅಷ್ಟು ನನ್ನ ಹ್ಯಾಂಡ್ಸ್ ಮೇಲೆ ಡ್ರೈ ಆಗಿದೆ. ಈಗ ನಾನು ನನ್ನ ಮಗಳಿಗೆ ಏರ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅವಳದು ಆಲ್ರೆಡಿ ಕೂದಲು ತುಂಬ ಸಾಫ್ಟಾಗಿದೆ, ಅಂದರೆ ಸ್ವಲ್ಪ ಆವಾಗವಾಗ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ, ಯಾಕೆಂದರೆ ಸರಿಯಾಗಿ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ. ಮಕ್ಕಳು ಎಲ್ಲರೂ ಹಾಗೆ ಅಲ್ವಾ, ಅವರಿಗೆ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರಲ್ಲ, ಅದಕ್ಕೆ ಅವ್ರಿಗೆ ನಾವು ಹೇಳಿ ಇದನ್ನು ಮಾಡಿಸ್ಬೇಕು. ಇದನ್ನಾದರೆ ಹಾಕಿಸ್ಕೊತಾಳೆ ನನ್ನ ಮಗಳು ಖುಷಿಯಾಗಿ, ಎಣ್ಣೆ ಹಚ್ಚಿಸ್ಕೊಳ್ಳೋಕೆ ಮಾತ್ರ ಬೇಡ ಬೇಡ ಅಂತ ಆಟ ಮಾಡ್ತಾಳೆ. ಆದರೂ ನಾನು ವಾರಕ್ಕೆ ಒಂದು ಸಲ ಎರಡು ಸಲ ಎಣ್ಣೆನ ಹಚ್ಚಿ ಕೂಡ ಸ್ನಾನನ ಮಾಡಿಸ್ತೀನಿ. ಈ ಥರ ಫ್ರೀಯಾಗಿ ಏನಾದರೂ ಟೈಮ್ ಸಿಕ್ಕಿದ್ರೆ ಈ ಥರ ಪ್ಯಾಕ್ಗಳನ್ನ ಹಾಕ್ತೀನಿ. ಇನ್ಮೇಲೆ ಸಮ್ಮರು ಸ್ಟಾರ್ಟ್ ಆಗೋದ್ರಿಂದ ಈ ಥರ ಪ್ಯಾಕ್ಗಳನ್ನೆಲ್ಲ ಸ್ವಲ್ಪ ಆವಾಗವಾಗ ಹಾಕೊತಿದ್ರೆ ಬಾಡಿ ತಂಪಾಗಿರುತ್ತೆ. ಇದರಲ್ಲಿ ನಿಂಬೆಹಣ್ಣೆಲ್ಲ ಯೂಸ್ ಮಾಡಿರ್ತೀವಲ್ಲ, ಅದು ತಲೆಗೂ ಕೂಡ ತಂಪಾಗಿ ಇರುತ್ತೆ, ತುಂಬ ಒಳ್ಳೆಯದು ಬಾಡಿಗೂ ಕೂಡ. ಟ್ರೈ ಮಾಡಿ ನೀವು ಒಂದ್ಸಲ. ನಾನು ಪಾರ್ಲರ್ ವರ್ಕು ಮಾಡಿಕೊಂಡು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಲ್ಲ ಅಂತ ಯಾರೂ ಅಂದ್ಕೋಬೇಡಿ. ಏನಕ್ಕೆ ಅಂದರೆ ಪಾರ್ಲರಲ್ಲಿ ಮಾಡೋ ಅಂಥ ಫೇಶಿಯಲ್ ಕ್ಲೀನಪ್ಪನ್ನು ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗಲ್ಲ. ನನಗೂ ಕೂಡ ಅದು ಸ್ವಲ್ಪ ಕಷ್ಟವೇ ಆಗುತ್ತೆ, ಯಾಕೆಂದರೆ ಸ್ಟೀಮರ್ ಎಲ್ಲ ಮನೆಗೆ ತಂದು ಅದೆಲ್ಲ ಟೂಲ್ಸ್ ಎಲ್ಲ ಎತ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಅಂಗಡಿಯಲ್ಲಿ ಇದ್ದಾಗ ಮಾಡ್ಕೊಳ್ಳೋಣ ಅಂದರೆ ಯಾರಾದರೂ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ, ಆವಾಗೆಲ್ಲ ಮಾಡ್ಕೊಳ್ಳೋದಕ್ಕೂ ಅಷ್ಟು ಕಂಫರ್ಟ್ ಇರಲ್ಲ. ಅದಕ್ಕೆ ನಾನು ಏನೂ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತೊಂದಿನ ಅಂಗಡಿನ ರಜಾ ಮಾಡಿ ಒಂದು ಸ್ವಲ್ಪ ಏನಾದರೂ ಕೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಇವತ್ತು ಇಷ್ಟೆಲ್ಲ ಟ್ರೈ ಮಾಡಿದ್ದು. ನೋಡಿ, 30 ಮಿನಿಟ್ಸ್ಗೆ ನಂದು ಹ್ಯಾಂಡ್ಸು ಮತ್ತು ಫೇಸ್ ಎಲ್ಲ ಫುಲ್ಲು ಡ್ರೈ ಆಗಿದೆ, ಹಾಗೆ ಏರ್ ಪ್ಯಾಕು ಕೂಡ ಡ್ರೈ ಆಗಿದೆ. ನಾನೀಗ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಬರ್ತೀನಿ, ಆ ರಿಸಲ್ಟು ಹೇಗೆ ಬಂದಿದೆ ಅಂತ ಬಂದಮೇಲೆ ನಿಮಗೂ ಕೂಡ ತೋರಿಸ್ತೀನಿ. ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡ್ತೀನಿ, ತಲೆನ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ಸಿಗ್ತೀನಿ. ಪ್ಯಾಕು ಮತ್ತು ಫೇಸ್ ಪ್ಯಾಕ್ ಎಲ್ಲ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ರಿಸಲ್ಟ್ ಹೇಗಿದೆ ಅಂತ ಕಾಣಿಸ್ತಿರ್ಬೋದು, ನಾನು ಯಾವುದು ಸೋಪು ಶಾಂಪು ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಒಂದು ಬಿಂದಿ ಇಟ್ಟಿದ್ದೀನಿ ಸ್ನಾನ ಆದಮೇಲೆ, ಹಂಗೆ ಕುಂಕುಮ ಇಟ್ಟಿದ್ದೀನಿ ಅಷ್ಟೇ. ಲಿಪ್ಸ್ಗೆ ಬರೀ ಲಿಪ್ ಕೇರ್ ಮಾತ್ರ ಹಾಕಿದ್ದೀನಿ.
ಗ್ಲೋ ನನ್ನ ಮುಖದಲ್ಲಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ ರಿಸಲ್ಟು. ನೀವು ಯಾರಾದರೂ ಫ್ರೀ ಆಗಿದ್ದರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಏರ್ಸು ಅಷ್ಟೇ ನೋಡಿ, ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗಿದೆ. ಬರೀ ನೀರಲ್ಲಿ ವಾಶ್ ಮಾಡಿರೋದಷ್ಟೇ, ಯಾವುದೇ ಥರದ ಶಾಂಪು ಕಂಡೀಷ್ನರು ಸಿಗೆ ಪುಡಿ ಏನೂ ಯೂಸ್ ಮಾಡಿಲ್ಲ ನಾನು, ಬರೀ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿರೋದು. ಚೆನ್ನಾಗಿದೆ, ಸಾಫ್ಟಾಗಿ ಚೆನ್ನಾಗಾಗಿದೆ ಹೇರ್ಸು. ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋರು, ಮನೆಯಲ್ಲೇ ಆರಾಮಾಗಿ ಇದ್ದೀವಿ ನಾವು, ಫ್ರೀ ಆಗಿದ್ದೀವಿ ಅನ್ನೋರು ಆರಾಮಾಗಿ ಈ ಥರ ಮಾಡ್ಕೋಬೋದು. ನನಗೂ ಇವತ್ತು ತುಂಬ ರಿಲ್ಯಾಕ್ಸ್ ಸಿಕ್ತು ಇದು ಮಾಡ್ಕೊಂಡಿದ್ರಿಂದ. ನಾಳೆ ಒಂದು ಯುಗಾದಿ ಹಬ್ಬಕ್ಕೆ ಕಾನ್ಸೆಪ್ಟು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇದೆ. ತುಂಬ ದಿನ ಆಗಿತ್ತು ಮನೆ ಹೋಮ್ ರೆಮಿಡೀಸ್ ಎಲ್ಲ ಅಪ್ಲೈ ಮಾಡಿ, ನನಗೆ ಅಂತ ನಾನು ಟೈಮ್ ಕೊಡೋಕ್ಕೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದಿನ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಟ್ರೈ ಮಾಡಿದೆ. ರಿಸಲ್ಟ್ ಎಲ್ಲದು ತುಂಬ ಚೆನ್ನಾಗಿ ಬಂದಿದೆ, ನಿಮಗೂ ಕಾಣಿಸ್ತಿದೆ ವೀಡಿಯೋದಲ್ಲಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ನಾಳೆ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.